ಜಾನ್ವಿ, ಏನೇ ಹೇಳ್ತಿದ್ಯಾ ನೀನು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಾಮ್, ನನ್ಗೆ ತಲೆ ಕೆಟ್ಟಾಗ ನಾನು ಅವಾಗ ಏನೇನೋ ಮಾತಾಡಿದ್ದೆ, ಆದ್ರೆ ಇವಾಗ ನನ್ಗೆ ತಲೆ ಸರಿ ಇದೆ. ಅತ್ತೆ, ಕೇಳಿಸ್ಕೊಂಡ್ರ ಇವ್ಳು ಹೇಳಿದ ಮಾತನ್ನ? ಕ್ಷಮಾ, ನಿನ್ ಮಗಳು ಹೇಳೋದ್ರಲ್ಲಿ ಏನೇ ತಪ್ಪಿದೆ? ನಾನ್ ಯಾವತ್ತೋ ಹೇಳ್ಬೇಕಾದ ಮಾತನ್ನ ಅವಳು ಇವತ್ ಹೇಳ್ತಿದ್ದಾಳಷ್ಟೇ. ಏನ್ ಮಾತಾಡ್ತಿದ್ರ ನೀವು? ನಿಮ್ಗೆ ತಲೆ ಕೆಟ್ಟಿರೋದಲ್ಲ, ಅರಳು ಮಾಡೋ ಶುರುವಾಗಿದೆ. ಅಳಿಯಂದ್ರೆ, ನೀವು ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ಯಾರನ್ನ ಕೇಳ್ಕೊಂಡು ಡಾಕ್ಟರ್ನ ಕರ್ಕೊಂಡು ಬಂದ್ರಿ? ಅತ್ತೆ, ನೀವು ಮಾಯನ ಭಾವನೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೊರಟಾಗ ನಾನೇನು ತಡಿಲಿಲ್ಲ. ಆದ್ರೆ ಭಾವ ಮಾಯನ ಒತ್ತಾಯವಾಗಿ ತನ್ನ ಬೆಡ್ರೂಮ್ ಅಲ್ಲಿ ಉಳಿಸ್ಕೊಂಡ್ರು, ಆಕೆನ ಬಳಸ್ಕೊಂಡ್ರು ಅನ್ನೋ ನಂಬಿಕೆ ನನಗೆ ಬರಲಿಲ್ಲ. ಈ ಗೊಂದಲದಲ್ಲಿ ಬಿದ್ದ ನಮ್ ಭಾವ ಎಷ್ಟು ಹಿಂಸೆ ಅನುಭವಿಸಿದ್ರು ಅಂತ ನನಗ್ ಮಾತ್ರ ಗೊತ್ತು. ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಡಾಕ್ಟರ್ನ ಕರ್ಕೊಂಡು ಬಂದೆ. ಅದ್ ತಪ್ಪಾತೆ? ಈಗ ಅವನ್ನ ಮದ್ವೆ ಆಗೋದನ್ನ ತಪ್ಪಿಸಿದ್ರಲ್ಲ ನೀವು. ಅಲ್ಲಮ್ಮ, ಅಣ್ಣನ್ನ ನಾವು ಕನ್ವಿನ್ಸ್ ಮಾಡಿ ಮದ್ವೆಗೆ ಒಪ್ಸಿ ಮಾಯ ಅವ್ರ ಜೊತೆ ಮದ್ವೆ ಮಾಡ್ಬೇಕಿತ್ತು. ಅದನ್ ಬಿಟ್ಟು ಈ ತರ ಎಲ್ಲ ಮಾಡಿದ್ದು ತಪ್ಪು. ಏ ವಸುಧಾ, ನೀನು ಇವ್ರ ಪರನೇ ಮಾತಾಡ್ತಾ ಇದೆಯಲ್ಲೇ. ಹೀಗ್ ಮಾಡಿದ್ರೆ ಅವನ್ ಬೇಗ ಮದ್ವೆ ಆಗ್ತಾನೆ ಅಂತ ನಾನ್ ಅನ್ಕೊಂಡೆ. ಈಗ ಅವನ್ ಮನ್ಸು ಒಡ್ದು ಹೋಗಿದೆ. ಅವನೀಗ ಮದ್ವೆ ಆಗೋದಿರ್ಲಿ, ಈ ಮನೇಲೆ ಇರ್ತಾನೋ ಇಲ್ವೋ ಅನ್ನೋದು ಅನುಮಾನ ಆಗೋಗಿದೆ. ವಸು, ನಾನ್ ನನ್ ಮಗಂಗೆ ಕೇಳ್ ಬಯಸ್ತೀನ. ನಮ್ಮಮ್ಮ ಮಾಡ್ತಿರೋದು ನನ್ ಒಳ್ಳೇದಕ್ಕೋಸ್ಕರ ಅಂತ ಯಾಕ ಅವನ್ಗೆ ಅರ್ಥ ಆಗ್ಬಾರ್ದು? ಎಲ್ರು ಅರ್ಥ ಇಲ್ದೇ ಇರೋ ತರ ಮಾತಾಡ್ತಿದ್ದಾರೆ. ನನ್ನ ಅತ್ತೆಗಾದ್ರೂ ಬುದ್ಧಿ ಬೇಡ್ವಾ? ಛೇ, ಅತ್ತೆ ಅತ್ತೆ, ಏನ್ ಕ್ಷಮ? ಏನತ್ತೆ, ನೀವು ಅವ್ರ ಜೊತೆ ಸೇರ್ಕೊಂಡು ಕುಣಿತಿದ್ದೀರಲ್ಲ. ಏ ಕ್ಷಮ, ಕುಣಿಯೋದಿಕ್ಕೆ ನನ್ಗೆಲ್ಲ ಶಕ್ತಿ ಇದೆ? ನೋಡಿ, ತಮಾಷೆ ಮಾಡ್ಬೇಡಿ. ನಾನ್ ಮಾಡಿದ ತಪ್ಪಿಗೆ ನಾನ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಕಣೆ. ಏನು? ನನ್ ಮಗನಿಂದ ನಿನ್ ಒಳ್ಳೆ ಬಾಳ್ ಸಿಗಲ್ಲ ಅಂತ ಗೊತ್ತಾದಾಗ್ಲೇ ನಾನ್ ನಿನ್ನ ಬೇರೆಯವ್ರ ಜೊತೆ ಮದ್ವೆ ಮಾಡ್ಕೊಟ್ಬಿಡ್ಬೇಕಾಗಿತ್ತು. ನನ್ನ ಸ್ವಾರ್ಥಕ್ಕೋಸ್ಕರ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅತ್ತೆ, ನೀವು ಮದ್ವೆ ಮಾಡ್ಕೋ ಅಂದ್ರೆ ನನ್ ಮದ್ವೆ ಮಾಡ್ಕೊಂಬಿಡ್ತೀನ? ಮಗಳಿಗೆ ಮದ್ವೆ ಮಾಡಿದೀನಿ, ಈ ವಯಸ್ಸಲ್ಲಿ ಮತ್ತೆ ಮದ್ವೆ ಮಾಡ್ಕೋ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ಮನ್ಸಾದ್ರೂ ಹೇಗ್ ಬಂತು? ಈ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಏ ಕ್ಷಮ, ಬೇರೆಯವ್ರ ಕಷ್ಟಗಳನ್ನ ನೋಡಿ ನಗುವಂತವ್ರನ್ನ ಕಟ್ಕೊಂಡು ನಮ್ಗೇನೆ ಆಗ್ಬೇಕು? ನೋಡಿ ಅತ್ತೆ, ನೀವೇನಾದ್ರೂ ಹೇಳಿ, ನಾನ್ ಅದಕ್ಕೆ ಒಪ್ಪಲ್ಲ. ನೋಡು, ನೀನ್ ಹೇಳಿದಕ್ಕೆಲ್ಲ ನಾವು ಒಪ್ಕೊಂಡಿಲ್ವಾ? ಈಗ ನಾನ್ ಹೇಳೋದಕ್ಕೂ ಬೆಲೆ ಕೊಡು. ನೋಡಿ ಅತ್ತೆ, ದಯವಿಟ್ಟು ಸುಮ್ನೆ ಇರಿ, ನನ್ ತಲೆ ಕೆಡಿಸ್ಬೇಡಿ. ಅಮ್ಮ, ಅಡಿಗೆ ಎಲ್ಲ ರೆಡಿ ಇದೆ, ಊಟ ಮಾಡೋಣ ಅಂದ್ರೆ ಅಣ್ಣನೇ ಇನ್ನೂ ಬಂದಿಲ್ವಲ್ಲ. ಬಂದಿಲ್ವಾ? ಫೋನ್ ಮಾಡು, ಆಗಿದ್ದನ್ನೆಲ್ಲ ಮರ್ತ್ಬಿಡು. ಅಮ್ಮನ ತುಂಬ ನೊಂದ್ಕೊಂಡಿದ್ದಾಳೆ ಅಂತ ಅವನ ಹತ್ರ ಹೇಳು. ಮಾಡಿದ್ದೆ ಅಮ್ಮ, ಆದ್ರೆ ಫೋನೇ ಸಿಗ್ತಾ ಇಲ್ಲ, ಮೆಸೇಜು ಮಾಡಿದ್ದೀನಿ. ಹೌದಾ? ಅಳಿಯಂದ್ರೆ, ಅಳಿಯಂದ್ರೆ. ಏನತ್ತೆ? ಗಿರಿ ಏನಾದ್ರೂ ಹೇಳ್ಬಿಟ್ ಹೋದ? ನನ್ನ ಹತ್ರ ಏನು ಹೇಳಿಲ್ಲ. ಭಾವ ಇನ್ನೂ ಮನೆಗ್ ಬಂದಿಲ್ವಾ? ಇಷ್ಟೆಲ್ಲ ಆದ್ಮೇಲೆ ಅವ್ರು ಮನೆಗ್ ಬರಲ್ಲ ಬಿಡಿ. ಯಾಕ್ ಬರಲ್ಲ ಅತ್ತೆ?
ಭಾವನೆಗೆ ಮನೆಯವ್ರ ಮೇಲೆ ನಂಬಿಕೆ ಹೊರಟೋಯ್ತು. ಅವ್ರು ನಂಬಿದ್ದೆ ನಿಮ್ಮನ್ನ. ಆದ್ರೀಗ ಅಳಿಯಂದ್ರೆ, ನೀವು ಡಾಕ್ಟರ್ನ ಕರ್ಕೊಂಡು ಬರದೇ ಇದ್ದಿದ್ರೆ ಹೇಗೋ ಮದ್ವೆ ಆಗಿರೋದು, ಆಮೇಲೆಲ್ಲ ಸರಿ ಹೋಗಿರೋದು. ಮದ್ವೆ ಆದ್ಮೇಲಾದ್ರೂ ಭಾವನೆಗಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಿತ್ತಲ್ವಾ? ಆಗ ಸಂಸಾರ ಚೆನ್ನಾಗಿರ್ತಿತ್ತ ಅತ್ತೆ. ಭಾವ ಮದ್ವೆ ಆಗೋದು ಮಾತ್ರ ಮುಖ್ಯ ಅಲ್ಲ ಅತ್ತೆ, ಸಂಸಾರನು ಸುಖವಾಗಿರ್ಬೇಕಲ್ವಾ? ಸುಳ್ಳು ಸಂಸಾರ ಎಷ್ಟು ದಿನ ನಡೆಯುತ್ತೆ? ಅಳಿಯಂದ್ರೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಸಂಸಾರದ ಬಗ್ಗೆ ಭಾರಿ ತಿಳ್ಕೊಂಡಿದ್ದೀರಾ ನೀವು. ಆಯ್ತು ಅತ್ತೆ, ತಪ್ಪಾಯ್ತು. ಈಗ ಭಾವನ ವಿಷಯ ಏನ್ ಮಾಡೋಣ? ಅಳಿಯಂದ್ರೆ ದಯವಿಟ್ಟು ಅವನಿಗೆ ಫೋನ್ ಮಾಡಿ ನೋಡಿ. ಅತ್ತೆ ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ಭಾವ ಕಾಲ್ ರಿಸೀವ್ ಮಾಡ್ತಿಲ್ಲ. ಅಣ್ಣ ನನ್ನ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ, ಎಲ್ಲಿ ಹೋಗಿರ್ಬೋದು? ಅವರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ. ಈಗಿರೋ ಪರಿಸ್ಥಿತಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ರು ಮಾಡಬಹುದು, ಆಮೇಲೆ ಮನೆ ಭಜನೆ ಮಂದಿರ ಆಗತ್ತೆ. ಅಳಿಯಂದ್ರೆ ನಿಮ್ ಬಾಯ್ ಸುಮ್ಮನೆ ಇರಲ್ಲ ಅಲ್ವಾ? ಛೇ, ಅಮ್ಮ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಗೊತ್ತು ತಾನೆ, ನಿಮಗ್ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಆಗಲ್ವಾ? ಛೇ, ಅಜ್ಜಿ ನೀವ್ ಹೇಳಿದ್ದು ಸರಿ, ಅಮ್ಮ ಒಪ್ಪೋದ್ ಕಷ್ಟ. ಏಯ್, ಅವಳು ಒಪ್ಪಲ್ಲ ಅಂತ ಜೀವನ ಪರ್ಯಂತ ಅವಳನ್ನ ಹಾಗೆ ಇರೋದಿಕ್ ಬಿಡೋದಿಕ್ಕಾಗತ್ತಾ? ನಾವೇ ಒತ್ತಾಯ ಮಾಡಿ ಒಪ್ಪಿಸ್ಬೇಕು. ಹೌದಜ್ಜಿ, ಅಮ್ಮ ಚೆನ್ನಾಗಿರ್ಬೇಕಷ್ಟೇ. ಅಜ್ಜಿ, ಅಮ್ಮ ಎಲ್ಲಿ? ಅಡಿಗೆ ಮನೆಯಲ್ಲಿದ್ದಾಳು ನೋಡು, ಅವಳನ್ನ ಬಿಡಬೇಡ, ಹೋಗು. ಮಾಮ್, ಮಾಮ್, ಏನ್ ಮಾಡ್ತಿದ್ಯಾ? ಹಾಲ್ ಕುಡಿಬೇಕು, ಹಾಲ್ ಬಿಸಿ ಮಾಡ್ತಾ ಇದ್ದೀನಿ. ಮಾ, ಬಿಸಿ ಬಿಸಿ ಬಾದಾಮಿ ಹಾಲ್ನ ನಾನು ಮಾಡ್ಕೊಂಡ್ ಬರ್ತೀನಿ, ಈ ಕಡೆ ಬಾ. ಏನು ಬೇಡ, ನಾನೇ ಮಾಡ್ತೀನಿ. ಯಾಕೆ ನಾನ್ ಮಾಡಬಾರ್ದಾ? ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂದ್ರು ಬಾದಾಮಿ ಹಾಲ್ ಮಾಡಕ್ ಬರಲ್ವಾ? ಸರಿ ಮಾಡು. ಯಾಕೆ ನಿಮ್ಮಿಬ್ರಿಗೆ ಇನ್ನೂ ನಿದ್ರೆ ಬಂದಿಲ್ವಾ? ಇಲ್ಲ ಕಣೆ, ಯಾಕೋ ಇತ್ತೀಚೆಗೆ ನಿದ್ದೆ ಅನ್ನೋದೇ ಮಾಯ ಆಗ್ಬಿಟ್ಟಿದೆ. ಚಳಿಗಾಲದಲ್ಲಿ ಚೆನ್ನಾಗಿ ವಾಕಿಂಗ್ ಮಾಡಿ, ನಿದ್ರೆ ಬರುತ್ತೆ. ಮಾಮ್, ತಗೋ ಹಾಲು. ಥ್ಯಾಂಕ್ಸ್. ನಿಂತ್ಕೋ. ಏನು ಯೋಚನೆ ಮಾಡಿದೆ? ಯಾವ ವಿಷಯ? ಅದೇ ಮಾಮ್, ನಿನ್ನ ಮದುವೆ ವಿಷಯ. ಜಾನ್ವಿ, ನನ್ನ ಎರಡು ಮಕ್ಕಳು ತಾಯಿ, ನಿನಗೆ ಮದುವೆ ಆಗಿದೆ, ಮುಂದಿನ ವರ್ಷ ಮೊಮ್ಮಗು ನನ್ನ ಕೈಗೆ ಬರುತ್ತೆ. ಮಾಮ್, ಸದ್ಯಕ್ಕೆ ನಾವು ಮಗುನ ಮಾಡ್ಕೊಳ್ಳಲ್ಲ. ಇರ್ಲಿ, ಈಗ ನನಗೆ ಮದುವೆ ಬೇಕಾ? ಇದೆಲ್ಲ ನಿನ್ ತಲೆಗೆ ಹಚ್ಚಿದ್ದು ನಿಮ್ಮಜ್ಜಿ ತಾನೆ. ನಿನ್ ಮಗಳೇ ಹೇಳಿದ್ದು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವ ಅಷ್ಟೇ. ಪಾಪ ಏನೋ ಮಗಳ ಆಸೆ ಪಡ್ತಾಳೆ, ಅವಳ ಆಸೆನ ನೆರವೇರಿಸ್ಬಿಡು. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ಅಕ್ಕ ಹೇಳ್ತಾಳೆ ಫಾರಿನ್ ಅಲ್ಲೆಲ್ಲ 40-50 ವರ್ಷಕ್ಕೂ ಮದ್ವೆ ಆಗ್ತಾರಂತೆ. ಓಹೋ, ಇವ್ರ ಜೊತೆಲಿ ನೀನು ಶುರು ಮಾಡ್ದ್ಯಾ? ನೋಡು, ಅದು ಬೇರೆ ದೇಶ, ಅವ್ರ ಸಂಸ್ಕೃತಿ, ಅವ್ರ ಜೀವನ ಹಾಗೆ ಇರುತ್ತೆ. ಇಲ್ಲಿ ಹಾಗಾಗಲ್ಲ. ಅಂದ್ರೆ ಇಲ್ಲಿ ಯಾವ ಹೆಂಗಸು ಎರಡನೇ ಮದ್ವೆ ಆಗೋದೇ ಇಲ್ವಾ? ಆಗಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಗಂಡನ್ ಕಳ್ಕೊಂಡಿರೋರು, ಮಕ್ಕಳಾಗ್ದೇ ಇರೋರು ಆಗಿರ್ತಾರೆ. ಅದು ಅವ್ರವ್ರ ಪರಿಸ್ಥಿತಿ ಮೇಲೆ ನಿಂತಿರುತ್ತೆ. ಏನೋ ಒಂದ್ ಕಾರಣಕ್ಕೆ ಆಗಿದಾರಲ್ವಾ? ಇದು ಹಾಗೇನೆ. ನಾವೆಲ್ಲ ಖುಷಿ ಖುಷಿಯಾಗಿರ್ಬೇಕಂದ್ರೆ ನೀನ್ ಇನ್ನೊಂದ್ ಮದ್ವೆ ಆಗ್ಲೇಬೇಕು. ಅಮ್ಮ, ನೀನ್ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಅಲ್ವಾ? ದಯವಿಟ್ಟು ಮದ್ವೆಗೆ ಒಪ್ಕೊಳ್ಳಮ್ಮ. ವಿಕಿ,
ಈಗ ನೀನ್ ಸುಮ್ನೆ ಇರ್ತೀಯಾ? ಇವರಿಬ್ರು ಸೇರಿ ನಿನ್ ತಲೆನೂ ಕೆಡಿಸ್ಬಿಟ್ರ? ಕ್ಷಮ, ಯಾರು ಯಾರ ತಲೆನೂ ಕೆಡಿಸಿಲ್ಲ ಕಣೆ. ನಮ್ ಮೂರ್ ಜನದ್ದು ಒಂದೇ ಆಸೆ, ನೀನ್ ಮದ್ವೆ ಆಗ್ಬೇಕು ಅಂತ. ನಮ್ದಿದೊಂದ್ ಮಾತ್ ನಡ್ಸ್ಕೊಡೆ. ಅತ್ತೆ, ಮದ್ವೆ ಅಂದ್ರೇನು ಹುಡುಗಾಟ ಅನ್ಕೊಂಡಿದೀರಾ? ನಾವು ಹುಡುಗಾಟಕ್ಕೆ ಹೇಳ್ತಾ ಇಲ್ಲ ಕ್ಷಮ, ನಾವೆಲ್ಲ ವಿಚಾರ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ಮಾಮ್ ಪ್ಲೀಸ್, ಮಾಮ್ ಒಪ್ಕೋ. ಅಮ್ಮ ಪ್ಲೀಸ್ ಒಪ್ಕೊಳಮ್ಮ. ಎಲ್ರೂ ಏನು ಹೀಗೆ ಮಾತಾಡ್ತಿದ್ದೀರಾ? ನಂಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಅಜ್ಜಿ, ಅಮ್ಮ ಟೈಮ್ ಕೇಳ್ತಿದ್ದಾರೆ ಅಂದ್ರೆ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತಾನೆ ಅರ್ಥ. ಇನ್ನ ಗಂಡು ಹುಡ್ಕೋದಷ್ಟೇ ಬಾಕಿ. May I come in? ಮಾಯಾ ಅವ್ರೆ, ಏನ್ ಈಗಾಗೋಯ್ತು? ನೀವು ನಮ್ಮ ಭಾವನ್ನ ಮದುವೆ ಮಾಡಿಕೊಂಡು ಈ ಮನೆ ಅಧಿಕಾರನ ನಿಮ್ಮ ಕೈಗೆ ತಗೊಂಡು ನನಗೆ ಗೇಟ್ ಪಾಸ್ ಕೊಡಬೇಕು ಅಂತ ಅನ್ಕೊಂಡಿದ್ರಿ. ಪಾಪ, ಎಲ್ಲ ಉಲ್ಟಾ ಆಗೋಯ್ತು. ಮದುಮಗಳು ಅಂದ್ರೆ ಹುಡುಗಿ ಮನೆಯಲ್ಲಿದ್ದಾಳೆ, ಮದುಮಗನೇ ಎಸ್ಕೇಪ್. ಮೋಹಿತ್ ಅವ್ರೆ, ಇಷ್ಟಕ್ಕೆ ಎಲ್ಲ ಮುಗ್ದೋಗಿಲ್ಲ. ಖುಷಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಮಾಡ್ಕೊಳಕ್ ಹೋದಷ್ಟು ಖುಷಿ ಜಾಸ್ತಿನೇ ಆಗ್ತಿದೆ ನನಗೆ. ಎಂತ ಬ್ರಿಲಿಯಂಟ್ ನಟಿ ನೀವು. ಹ್ಯಾಪಿ ಕ್ಲೈಮ್ಯಾಕ್ಸ್ ಬರೋ ಟೈಮ್ಗೆ ಪಾಪ ನಿಮ್ಮ ಕ್ಯಾರೆಕ್ಟರ್ ಎಂಡ್ ಆಗಿಬಿಟ್ಟಿದೆ. ನೀವು ಮಾಡಿದ ವಿಡಿಯೋಗಳೆಲ್ಲ ವೇಸ್ಟ್ ಆಗೋಯ್ತು, ಯಾವುದು ವರ್ಕ್ ಆಗಲ್ಲ. ಈಗ ಮುಂದೇನ್ ಮಾಡ್ತೀರ ನೀವು? ಪಾಪ ನಿಮ್ಗೇನು, ಬೇರೆಲ್ಲಾದ್ರೂ ನರ್ಸ್ ಕೆಲಸ ಸಿಗುತ್ತೆ. ಹುಡುಕಿ ಸಿಕ್ಕಿಲ್ಲ ಅಂದ್ರೂ ನೀವು ಹಿಡಿತೀರ ಬಿಡಿ, ಯಾಕಂದ್ರೆ ಬೇಟೆ ಆಡೋದ್ರಲ್ಲಿ ನೀನ್ ಎಕ್ಸ್ಪರ್ಟ್ ಅಲ್ವಾ. ನೋಡಿ, ನಿಮ್ಮ ಮಾತಿನ ಜಾಣತನನ ಕೋರ್ಟ್ನಲ್ಲಿ ಇಟ್ಕೊಳ್ಳಿ. ಇಟ್ಕೋತೀನಿ, ಇನ್ಮೇಲೆ ಕೋರ್ಟಲ್ಲೇ ಇಟ್ಕೋತೀನಿ. ಅಂದಾಗೆ ಮಾಯಾ ಅವ್ರೆ, ಇನ್ಮೇಲೆ ಈ ಮನೆಯಲ್ಲಿ ನಿಮ್ಗೆ ಜಾಗ ಇಲ್ಲ. ಇರಲಿ, ಪಾಪ ಈಗ ನೀವು ತುಂಬ ಅಪ್ಸೆಟ್ ಆಗಿದ್ದೀರಾ. ನಿಮಗೆ ಖುಷಿಯಾಗೋ ಥರ ನಾನೊಂದು ಸೆಂಡ್ ಆಫ್ ಪಾರ್ಟಿ ಕೊಡ್ತೀನಿ. ನಿಮಗೆ ಯಾವ ಥರ ಬೀಳ್ಕೊಡುಗೆ ಇಷ್ಟ? ನಾನು ಈ ಮನೇಲಿ ಇರಬೇಕಾ ಇರಬಾರ್ದಾ ಅನ್ನೋದನ್ನು ಡಿಸೈಡ್ ಮಾಡೋದು ಆಂಟಿ. ನಾನು ಮನ್ಸು ಮಾಡಿದ್ರೆ ಇಷ್ಟೊತ್ತಕ್ಕಾಗಲೇ ವಸುದ ಬದುಕಿರ್ತಿರ್ಲಿಲ್ಲ, ನೀನು ಈ ಮನೇಲೇ ಇರ್ತಿರ್ಲಿಲ್ಲ. ಈ ನಿಮ್ಮ ಋಣನ ನನ್ನ ಎದೆಯಲ್ಲೇ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಕೃತಜ್ಞತೆಗಳು ಹೇಳಬೇಕು ಅಂತ ನನಗೆ ಪದಗಳೇ ಸಿಗ್ತಾ ಇಲ್ಲ. ನೀವು ಸೈಲೆಂಟ್ ಆಗಿದ್ರೆ ಅಷ್ಟೇ ಸಾಕು. ಖಂಡಿತ ಸೈಲೆಂಟ್ ಆಗಿರ್ತೀನಿ ಮಾಯಾ ಅವರೆ. ಆಕ್ಚುಲಿ ಈಗ ನನ್ನ ಟೈಮ್ ಶುರುವಾಯಿತು. ಮನೆ ಕೆಲ್ಸಕ್ಕೆ ಬಂದವಳೆ ಸೈಲೆಂಟ್ ಆಗಿರಲಿಲ್ಲ, ಅಂದಮೇಲೆ ಈ ಮನೆ ಹಳಿಯ ಹೇಗೆ ಸೈಲೆಂಟ್ ಆಗಿರ್ತಾನೆ? ಆದರೂ ನಾನು ನಿಮಗೋಸ್ಕರ ಸೈಲೆಂಟ್ ಆಗಿರ್ತೀನಿ ಮಾಯಾ ಅವರೇ. ಮೋಹಿತ್ ಅವರೆ, ಮುಂದೇನು ಮಾಡಬೇಕು ಅಂತ ಇದ್ದೀರಾ? ಮಾಯಾ ಅವರೇ, ನನ್ನ ಭವಿಷ್ಯ ಉಜ್ವಲವಾಗಿದೆ, ಈಗ ನಿಮ್ಮ ಭವಿಷ್ಯನೇ ಮೋರಿ ಸೇರ್ಕೊಂಡಿರೋದು. ಈ ಕ್ರಿಮಿನಲ್ ಲಾಯರ್ ಎದುರುಗಡೆ ನಿಮ್ಮ ಜಾಣತನ ತೋರಿಸ್ಬೇಡಿ ಅಂತೇಳಿದ್ದೆ, ಆದರೆ ನೀವು ಕೇಳಲಿಲ್ಲ, ನನ್ನ ಮಾತನ್ನು ನೆಗ್ಲೆಕ್ಟ್ ಮಾಡಿಬಿಟ್ರಿ. ಛೇ, ನಮ್ಮ ಭಾವನ್ನ ಮದುವೆ ಆಗೋ ಚಾನ್ಸ್ ಮಿಸ್ ಆಗೋಯ್ತೆ ನಿಮಗೆ. ಮಿಸ್ಟರ್ ಮೋಹಿತ್, ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಆಂಟಿನ ಕರೆದು ಹೇಳಿಸ್ಲ? ಮಾಯಾ ಅವರೇ, ಈಗ ನೀವೇನು ನನಗೆ ಅರ್ಥ ಮಾಡಿಸೋದು ಬೇಡ. ನಾನು ಹೇಳೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಅಂದಾಗೆ ಮಾಯಾ ಅವರೇ, ಈಗ ನೀವು ಬಸರಿ ಅಲ್ವಾ, ಬಯಕೆ ಜಾಸ್ತಿ ಇರುತ್ತೆ. ಪಾಪ ಏನು ತಿನ್ಬೇಕನ್ಸತ್ತೋ ಅದನ್ನು ಚೆನ್ನಾಗಿ ಮಾಡ್ಕೊಂಡು ತಿನ್ನಿ, ಯಾಕಂದ್ರೆ ಈ ಮನೆ ಬಿಟ್ಟೋಗೋ ಟೈಮು ಹತ್ರ ಬಂದಿದೆ.
ಅದಕ್ಕೆ ಇಷ್ಟೊತ್ತಲ್ಲಿ ಇವ್ರೆ ಕಾಲ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ ಸರ್. ಕ್ಷಮ ಅವರೇ, ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಸರ್, ಹೇಳಿ, ಹೇಗಿದ್ದೀರಾ? ಇನ್ನೂ ಇದ್ದೀನಿ, ಯಾಕಿದ್ದೀನಿ ಅಂತ ಗೊತ್ತಿಲ್ಲ. ಯಾಕೋ ತುಂಬಾ ಅಪ್ಸೆಟ್ ಆಗಿರೋ ತರ ಮಾತಾಡ್ತಿದ್ದೀರಾ. ನಮ್ಮವರೇ ನಮಗ್ ಮುಳುವಾದ್ರೆ ಇನ್ ಹೇಗಿರೋಕ್ ಸಾಧ್ಯ ಹೇಳಿ. ಯಾಕೆ ಸರ್, ಏನಾಯ್ತು? ಮೋಸ, ಸುಳ್ಳು, ಮನೆ ಒಳಗೆ ಹೊರಗೆ ಎಲ್ಲ ಕಡೆ. ನನ್ನ ಒಳ್ಳೆತನ ಅನ್ನೋದು ಬೇರೆಯವ್ರಿಗೆ ಫುಟ್ಬಾಲ್ ತರ ಆಗೋಗಿದೆ ಸರ್. ನನ್ ಯಾಕೆ ಅಂತ ಕಾರಣ ಕೇಳಲ್ಲ, ನಿಮ್ಗೆಲ್ಲಾನು ನಿಭಾಯಿಸೋ ಶಕ್ತಿ ಇದೆ, ಧೈರ್ಯವಾಗಿರಿ. ಇರ್ಬೇಕಾ? ಇನ್ನೂ ಇರ್ಬೇಕಾ? ಯಾರಿಗೋಸ್ಕರ ಕ್ಷಮ? ಕ್ಷಮ ನನ್ನ ಜೀವನದಲ್ಲಿ ಸಿಕ್ಕ ವ್ಯಕ್ತಿಗಳಲ್ಲಿ ನೀವು ಒಬ್ಬರನ್ನ ಬಿಟ್ರೆ ಇನ್ನೆಲ್ಲರೂ ಮೋಸಗಾರ್ರೆ ಸರ್. ದಯವಿಟ್ಟು ಆ ಥರ ನಿರ್ಧಾರಕ್ಕೆಲ್ಲ ಬರಬೇಡಿ ಸರ್. ಹೌದು ಕ್ಷಮ, ನೀವು ನನಗೆ ಫ್ರೆಂಡು, ವೆಲ್ ವಿಷರ್, ಎಲ್ಲ ಎಲ್ಲ ನೀವೇ ಆಗಿದ್ದೀರಿ. ನಾನೊಬ್ಬ ಈಡಿಯಟ್, ನಿಮಗೆ ಮೋಸ ಮಾಡಿಬಿಟ್ಟೆ. ಅದಕ್ಕೆ ನಿಮಗೂ ಶಿಕ್ಷೆ ಕೊಟ್ಟು ನಾನು ಅನುಭವಿಸ್ತಾ ಇದ್ದೀನಿ. ಹಳೇದನ್ನೆಲ್ಲ ಮರ್ತು ಬಿಡಿ ಸರ್, ಈಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ, ಖುಷಿ ಖುಷಿಯಾಗಿರಿ. ಏನು ಹೊಸ ಜೀವನನ? ಯಾರಿಗೆ ಕ್ಷಮ? ಮೋಸಗಾರರ ಜೊತೆ ಮದುವೆ, ಸುಳ್ಳುಗಾರರ ಜೊತೆ ಸಂಸಾರನ ಸರ್? ಈಗ ಯಾಕೋ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅನ್ಸುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನೋ ಕ್ಷಮ, ನಾನೇನು ಅನ್ನೋದು ನನಗೀಗ ಅರ್ಥ ಆಗ್ತಿದೆ. ಯಾವ ಸಂಬಂಧಗಳು ಸರಿ, ಯಾವ ಸಂಬಂಧಗಳು ಸುಳ್ಳು ಅನ್ನೋದು ಈಗ ಗೊತ್ತಾಗ್ತಿದೆ. ನನ್ನ ಜ್ಞಾನೇ ಆತ್ಮಾವಲೋಕನ ಮಾಡ್ಕೋತಾ ಇದ್ದೀನಿ ಸರ್. ನೀವು ಹೇಳೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಮಯ ಸಿಕ್ಕ ಹೇಳ್ತೀನಿ ಬಿಡಿ. ಹಾ ಕ್ಷಮ, ಒಂದು ಮುಖ್ಯವಾದ ವಿಷಯ, ನಾನು 2 ದಿನ ಊರಲ್ಲಿರೋದಿಲ್ಲ. ಆಫೀಸ್ ಜವಾಬ್ದಾರಿ ಎಲ್ಲ ನೀವೇ ನೋಡ್ಕೋಬೇಕು. ಸರ್ ಏನ್ ಹೇಳ್ತಿದ್ದೀರಾ ನೀವು? ಕಾರಣ ಕೇಳ್ಬೇಡಿ ಕ್ಷಮ, ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಆದ್ರೂ ಸರ್, ಆಫೀಸ್ ಇನ್ಚಾರ್ಜ್ ಅಂದ್ರೆ? ಡೋಂಟ್ ವರಿ ಕ್ಷಮ, ಅದಕ್ಕೆ ಬೇಕಾದ ಬೇರೆ ಎಲ್ಲ ವ್ಯವಸ್ಥೆ ನಾನು ಮಾಡಿಸಿರ್ತೀನಿ. ಓನ್ಲಿ 2 ಡೇಸ್ ಸರ್. ಆಗ್ಲೇ ನೀವು ಮಾತಾಡಿದ್ ಕೇಳಿನೇ ನನಗ್ ಭಯ ಆಯ್ತು. ಈಗ ಇದ್ದಕ್ಕಿದ್ದಾಗೆ ಆಫೀಸ್ ಇನ್ಚಾರ್ಜ್ ನನ್ ಮೇಲೆ ಬಿಟ್ಟು ಹೋಗ್ತಾ ಇದ್ದೀರಾ ಸರ್. ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ. ಜೀವನದಲ್ಲಿ ಚೇಂಜಸ್ ಅಂದ್ರೆ ಹೀಗೆ ಇರುತ್ತೆ. ನಥಿಂಗ್ ಟು ವರಿ, ಐ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್ ಕ್ಷಮ. ಸರಿ ಸರ್, ಹಾಗೆ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಕ್ಷಮ, ಯಾರೇ ಫೋನ್ ಮಾಡಿದ್ದು? ಅತ್ತೆ, ಗಿರೀಶ್ ಸರ್ ಕಾಲ್ ಮಾಡಿದ್ರು. ಅವ್ರ ಮನೇಲಿರೋ ಹುಡುಗಿನ ಮದ್ವೆ ಮಾಡ್ಕೋತಾರೆ ಅನ್ಕೊಂಡಿದ್ದೆ, ಆದ್ರೆ ಈಗ ನೋಡಿದ್ರೆ ಅವ್ರು ಏನೇನೋ ಮಾತಾಡ್ತಿದ್ದಾರೆ. ಈ ತರ ಅವ್ರು ಯಾವತ್ತೂ ಡಿಸ್ಟರ್ಬ್ ಆಗಿ ಇರ್ಲಿಲ್ಲ. ಪಾಪ, ಅವ್ರಿಗೆ ಏನೇನು ತೊಂದರೆ ಇದೆಯೋ ಏನೋ. ಕ್ಷಮ, ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗೆ ಇಂಥ ಕಷ್ಟಗಳೆಲ್ಲ ಬರೋದು. ಮಗಳೇ, ಛೇ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆಲ್ಲ ಮಗಳೇ. ಏನ್ ಮಾಡ್ಲಿಪ್ಪ, ಆ ಕ್ರಿಮಿನಲ್ ಲಾಯರು
ಡಾಕ್ಟರ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬರ್ತಾನೆ ಅಂತ ಒಂಚೂರು ಕ್ಲೂ ಸಿಕ್ಕಿದ್ರು, ಹೇಗಾದ್ರೂ ಮಾಡಿ ಸಿಚುವೇಶನ್ ಅವಾಯ್ಡ್ ಮಾಡಿರ್ತಿದ್ದೆ. ನಾನು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ. ಆ ಕ್ರಿಮಿನಲ್ ಲಾಯರ್ ಕೊನೆಗೂ ತನ್ನ ಕೈ ಚಳಕ ತೋರಿಸೇ ಬಿಟ್ನಲ್ಲ. ಹಾಂಪ, ಇನ್ನು ನಾನು ಈ ಮನೇಲಿದ್ದು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ ಮಗಳೇ. ಆ ಗಿರೀಶ ಕ್ಷಮಾ ಹಿಂದೆ ಹೋಗೋದು ಸರೋಜಮ್ಮನಿಗೆ ಇಷ್ಟ ಇಲ್ಲ. ನಿನ್ನ ಸೊಸೆ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ. ನೀನು ಆ ಸರೋಜಮ್ಮನ್ನೇ ಹಿಡ್ಕೋಬೇಕು. ಸಮಯ ಬಂದ್ರೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋಕೆ ಹಿಂದೆ ಮುಂದೆ ನೋಡಬಾರ್ದು.